ಸ್ನೇಹಿತರೆ, ಸರ್ವೈಕಲ್ ಸ್ಪಾಂಡಿಲೈಸಿಸ್ ಹಾಗೂ ಫ್ರೋಜನ್ ಶೋಲ್ಡರ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದ್ದಕ್ಕಿದ್ದ ಹಾಗೆ ಕತ್ತ ಹಿಡ್ಕೊಂಡು ಬಿಡುತ್ತೆ, ಕೈಗಳನ್ನು ಎತ್ತೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಅಪಾರವಾದ ನೋವು. ಅಲೋಪತಿ ವೈದ್ಯರ ಹತ್ರಕ್ಕೆ ಹೋದರೆ ಅವರು ಕತ್ತಿಗೊಂದು ಬೆಲ್ಟ್ ಕೊಡ್ತಾರೆ, ಒಂದಷ್ಟು ಪೇಯ್ನ್ ಕಿಲ್ಲರ್ಸ್ ಕೊಟ್ಟು ಕಳಿಸ್ತಾರೆ. ಆದರೆ ಅದರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಅಂತೂ ಸಿಗೋದಿಲ್ಲ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಅನ್ನೋದೇ ಇಲ್ವಾ? ಖಂಡಿತ ಇದೆ. ಆದರೆ ಆ ಪರಿಹಾರ ಇರೋದು ಆಯುರ್ವೇದ ಮರ್ಮಚಿಕಿತ್ಸಾ ವಿಧಾನದಲ್ಲಿ. ಅದೇನು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಎಂ ಟು ಹೆಲ್ತ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಮನು ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಏನು ತಿಳ್ಸೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಸರ್ವೈಕಲ್ ಸ್ಪಾಂಡಿಲೈಸಿಸ್, ಕತ್ ನೋವು, ಮತ್ತು ಫ್ರೋಜನ್ ಶೋಲ್ಡರ್, ಹಾಗೆಯೇ ನರ್ವ್ ರೂಟ್ ಕಂಪ್ರೆಷನ್, ಡಿಸ್ಕ್ ಬಲ್ಜ್, ಸರ್ವೈಕಲಲ್ಲಿ ಆಗುವಂಥ ಕತ್ತಿನ ಭಾಗದಲ್ಲಿ ಆಗುವಂಥ ಎಲ್ಲ ಸಮಸ್ಯೆಗಳಿಗೂ ಇರುವಂಥ ಒಂದು ಒಳ್ಳೆ ಅದ್ಭುತವಾದ ಚಿಕಿತ್ಸೆನೇ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋಕೆ ಹೋಗ್ತಾ ಇದ್ದೀನಿ. ಇಷ್ಟಕ್ಕೂ ಏನದು ಚಿಕಿತ್ಸೆ, ಅದನ್ನು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೇ ಬಿಡೋಣ, ಬನ್ನಿ. ನೀವು ಕತ್ತಲ್ಲಿರುವಂಥ ಇಲ್ಲಿ ನೋಡಿ, ಹೀಗೆ ಹಿಡಿದಾಗ ನಿಮಗೆ ಇಲ್ಲೊಂದು ಊತ ಕಾಣುತ್ತೆ. ಈ ಜಾಗದಲ್ಲಿ ನಿಮಗೆ ಪ್ರಾಬ್ಲಮ್ ಇರೋ ಕಡೆ ನಿಮಗೊಂದಿಲ್ಲೊಂದು ಊತ ಕಾಣುತ್ತೆ. ಸೊ ಈ ಪಾಯಿಂಟನ್ನು ನೀವು ಈ ಥರ ಮೂರು ಸಲ ರಬ್ ಮಾಡಬೇಕು. ರಬ್ ಮಾಡಿದ ನಂತರ ಮೊದಲನೇದಾಗಿ ನೀವು ಈ ಕತ್ತನ್ನು ಈ ಕೈನ ಇಲ್ಲಿಗೆ ನೀವು ಕೊಟ್ಕೊಂಡು ಕತ್ತನ್ನ ಹೀಗೆ ಹಿಡಿದು ಹೀಗೆ ತಿರುಗಿಸಿ ನಿಮ್ಮ ಭುಜದಲ್ಲಿ ಇಲ್ಲಿ ಕಂಟ್ರೋಲ್ ಇದನ್ನು ಇಟ್ಕೋಬೇಕು, ಬ್ಯಾಲೆನ್ಸು. ಎರಡು ಸಲ ಈ ಥರ ಮಾಡ್ತಾ ಮತ್ತೆ ಮುಂದೆ ಈ ಕಡೆ ಇದಾದ ನಂತರ ಅವರ ಕತ್ತಿನಲ್ಲಿ ಹೀಗೆ ಕೈ ಕೊಡಬೇಕು. ನೀವು ನಿಮ್ಮ ಕೈನ ಇಲ್ಲಿ ಕೊಟ್ಕೊಂಡು ಹಾಗೆ ಕತ್ತನ್ನ ಬೆಂಡ್ ಮಾಡಿ ಈ ಥರ ಮಾಡಿದ ನಂತರ ಕೈಗಳನ್ನ ಅವರ ಬಲಗೈನ ಹಿಡಿದು ಈ ಎರಡು ಬೆರಳುಗಳನ್ನ ಇಲ್ಲಿ ಏನು ಕಾಣ್ತಾ ಇದೆ, ಎರಡು ಬೆರಳುಗಳನ್ನ ಹಿಡಿದು ನೀವು ಎರಡು ಮೂರು ಸತಿ, ಒಂದು ಎರಡು ಮೂರು ಈ ಥರ ಮಾಡುವಾಗ ಇಲ್ಲಿಂದ ಇರೋ ನರಗಳೆಲ್ಲ ಏನಿದೆ ನೀವು ಆ ಕಡೆ ಕಡೆ ಬೆಂಡ್ ಮಾಡಿ ಇದು ಮಾಡುವಾಗ ಇಲ್ಲಿ ನಿಮಗೆ ಬಲ್ಜ್ ಏನಾದರೂ ಇದ್ದಾಗ ಅದು ಫ್ರೀ ಆಗುತ್ತೆ ಮಸಲ್ಸು. ನಂತರ ಇಲ್ಲಿರೋ ನರಗಳೆಲ್ಲಾದರೂ ಬ್ಲಾಕ್ ಆಗಿದ್ದರೆ ಅದು ಫ್ರೀ ಆಗುತ್ತೆ. ಅದೇ ರೀತಿಯಲ್ಲಿ ಎಡಗೈನ ಕೂಡ ಫ್ರೀ ಬಿಡಿ ಸರ್, ಬಾಡಿನ ಫ್ರೀ ಬಿಡಿ, ನನ್ನ ಕೈ ಮೇಲೆ ಬರಬಿಡಿ ಕೈನ. ಒಂದು ಎರಡು ಮೂರು ಇದು ಮಾಡಾದಮೇಲೆ ಇಲ್ಲಿ ನಿಮಗೇನು ಕಾಣ್ತಾ ಇದೆ ಕತ್ತಿನ ಈ ಭಾಗದಲ್ಲಿ ಏನು ಕಾಣ್ತಾ ಇದೆ, ಈ ಜಾಗದಲ್ಲಿ ನೀವು ಈ ಥರ ಮಸಾಜ್ ಮಾಡಬೇಕು ಲೈಟಾಗಿ. ಈ ಥರ ಚೆನ್ನಾಗಿ ಮಸಾಜ್ ಮಾಡಾದಮೇಲೆ ಈ ಭಾಗದಲ್ಲಿ ನಿಮಗೆ ಇಲ್ಲಿ ಏನು ಕಾಣ್ತಾ ಇದೆ ಈ ಕೈ ಹೋಗುವಂಥ ಈ ಭಾಗದಲ್ಲೂ ಈ ಥರ ಮಸಾಜ್ ಮಾಡಬೇಕು. ಸೊ ಇಲ್ಲಿರೋದ್ರೆ ನಿಮಗೆ ಸರ್ಕ್ಯುಲೇಷನ್ನು ಕೆಳಗೆ ಹೋಗೋಕ್ಕೋಸ್ಕರ ಈ ಥರ ಮಸಾಜ್ ಮಾಡೋದು, ಕತ್ತಿನ ಭಾಗದಿಂದ ಹಿಡಿದು ಹೀಗೆ ಇಲ್ಲೂ ಕೂಡ ಈ ಕಡೆ ಸೈಡ್ ಕೂಡ ಇದೇ ರೀತಿಯಲ್ಲಿ ಮಸಾಜ್ ಆಗಬೇಕು. ಇದು ಮಾಡಿದ ನಂತರ ಇಲ್ಲಿ ನಿಮಗೆ ಇಲ್ಲಿ ಒಂದು ಗುಳಿ ಕಾಣ್ತಾ ಇದೆ ನೋಡಿ, ಇದೊಂದು ಮೇಯ್ನ್ ಮರ್ಮ, ಇದು ಇಲ್ಲಿ ಕಾಣ್ತಾ ಇದೆ ನೋಡಿ. ಇಲ್ಲೊಂದು ಆಳ ಸಿಗುತ್ತೆ ನಿಮಗೆ ಈ ಜಾಗದಲ್ಲಿ, ಈ ಆಳನ ಇಲ್ಲಿಂದ ಹಿಡಿದು ಈಗ ತೊಗೊಂಡೋಗಿ ಆ ಆಳದಲ್ಲಿ ಪ್ರೆಸ್ ಮಾಡಬೇಕು. ಒಂದು ಎರಡು ಮೂರು ಈ ಥರ ಮೂರು ಸಲ ಮಾಡಾದಮೇಲೆ ನೆಕ್ಸ್ಟು ಈ ಬಲ ಎಡಭಾಗದಲ್ಲಿ ಇಲ್ಲಿ ಒಂದು ಮೇನ್ ಮರ್ಮ ಇದೆ, ಇದನ್ನು ಮೂರು ಸತಿ ಆ್ಯಕ್ಟಿವೇಟ್ ಮಾಡಬೇಕು. ಒಂದು ಎರಡು ಮೂರು, ಹಾಗೆ ಉಲ್ಟಾ ಒಂದು ಎರಡು ಮೂರು, ಮತ್ತು ಒಂದು
ಎರಡು ಮೂರು. ಅದಾದ ನಂತರ ಈ ಕಡೆ ಸೈಡ್ ಕೂಡ ಮಾಡಬೇಕು, ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು. ಇದಾದ ನಂತರ ನೀವು ಮತ್ತೆ ಈ ಜಾಗದಲ್ಲಿ ಏನಿದೆ ಇಲ್ಲಿ ನೀವು ಈ ಥರ ಬಟನ್ ಹಿಡ್ಕೊಂಡು ಹೀಗೆ ಮಸಾಜ್ ಮಾಡಬೇಕು. ಇದು ಮಾಡಾದಮೇಲೆ ಈ ಕತ್ತಿ ಏನಿದೆ ಈ ಜಾಗದಲ್ಲಿ ನೀವು ಹೀಗೆ ಈ ಥರ ರಬ್ ಮಾಡಬೇಕು. ನಂತರ ಇಲ್ಲಿ ನಿಮಗೆ ಒಂದು ಮರ್ಮ ಇದೆ, ಈ ಎರಡು ಪಾಯಿಂಟ್ಗಳಲ್ಲೂ ಈ ತಲೆ ಕೆಳಗೆ ನಮಗೆ ಇಲ್ಲೊಂದು ಆಳ ಕಾಣುತ್ತೆ ಗುಳಿ, ನಿಮಗೆ ಈ ಗುಳಿ ಪಾಯಿಂಟಲ್ಲಿ ಇಟ್ಕೊಂಡು ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು. ಅದೇ ರೀತಿಯಲ್ಲಿ ಈ ಕಡೆ ಕೂಡ ಇದೆ, ಇಲ್ಲಿ ಕೂಡ ನಿಮಗೆ ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು. ಇದನ್ನು ಮಾಡಿದ ನಂತರ ನಿಮ್ಮ ಈ ಭಾಗದಲ್ಲೇ ಇಲ್ಲಿಂದ ನಿಮಗೆ ಕೆಳಗೆ ಕಾಣ್ತಾ ಇರೋಂಥ ಈ ಭಾಗದಲ್ಲಿ ಇಲ್ಲಿ ನಿಮಗೆ ಗುಳಿ ಇದೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಹಿಡಿದ್ರೆ ಗೊತ್ತಾಗುತ್ತೆ ಇಲ್ಲೊಂದು ಗುಳಿ ಇದೆ, ಇಲ್ಲೆಲ್ಲ ಸಿಕ್ಕಲ್ಲ ನಿಮಗೆ, ಇಲ್ಲೊಂದು ಗುಳಿ ಇದೆ ನೋಡಿ. ಈ ಗುಳಿಯಲ್ಲಿ ಮತ್ತೆ ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು. ಇಲ್ಲಿ ನೋಡಿ, ಇಲ್ಲಿ ಕೂಡ ಗುಳಿ ಕಾಣ್ತಾ ಇದೆ, ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು. ಇದನ್ನು ಮಾಡಿದ ನಂತರ ನೀವು ಹೀಗೇ ತಿರ್ಗಾ ನಿಮ್ಮ ಮೇಲೆ ಈ ಥರ ಮಾಡಬೇಕು. ಇದಾದ ನಂತರ ನಿಮಗೆ ಎಲ್ಲಿ ಮೇನ್ ಪ್ರಾಬ್ಲಮ್ ಇದೆ ಇಲ್ಲಿ ನೋಡಿ, ಇಲ್ಲಿ ಹಿಡಿದಾಗ ನಿಮಗೆ ಕಾಣುತ್ತೆ, ಇಲ್ಲಿ ಈ ಈ ಜಾಗದಲ್ಲಿ ನಿಮ್ಗೆ ಕಾಣುತ್ತೆ, ಇಲ್ಲಿ ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು. ಇದು ಮಾಡಿದ ಮತ್ತೆ ನಂತರ ಇಲ್ಲೇ ಆರು ಸತಿ ಮಾಡಬೇಕು, ಒಂದು ಎರಡು ಮೂರು ನಾಲ್ಕು ಐದು ಆರು ಉಲ್ಟಾ, ಒಂದು ಎರಡು ಮೂರು ನಾಲ್ಕು ಐದು ಆರು. ಇಷ್ಟು ಮಾಡಿದ್ರೆ ಸಾಕು, ಇದನ್ನು ನೀವು ದಿನನಿತ್ಯ ನೀವು ಇದನ್ನು ಕರೆಕ್ಟಾಗಿ ಒಂದು ಬಾರಿ ಬೆಳಿಗ್ಗೆ ಅತಿ ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಒಂದು ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆ ನೀವು ಶುದ್ಧವಾದ ಸ್ನಾನ ಮಾಡಿ ಫ್ರೆಶ್ ಆದಮೇಲೆ ಇದನ್ನು ಮಾಡಿದ್ರೆ ನಿಮ್ಮ ಸರ್ವೈಕಲ್ ರಿಲೇಟೆಡ್ ಆಗಿರೋ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಮತ್ತು ಮಾಡುವಾಗ ಕೂಡ ತುಂಬ ಕೇರ್ಫುಲ್ಲಾಗಿ ಮಾಡಿ, ಆದಷ್ಟು ಇದು ವೈದ್ಯರ ಕೈಯಿಂದ ಮಾಡಿಸ್ಕೊಂಡ್ರೆ ತುಂಬ ಉತ್ತಮ. ಆಗದೇ ಇದ್ದಲ್ಲಿ ನೀವು ಇದನ್ನು ಮಾಡಿ ನೋಡಿ, ನಿಮಗೆ ಇದರಲ್ಲಿ ಗುಣ ಕಾರಣಕ್ಕೆ ಬಂದಿಲ್ಲ ಅಂದರೆ ಇದಕ್ಕಿಂತ ನೆಕ್ಸ್ಟ್ ಅಡಂಗಳು ಒಂದು ಕೂಡ ಇದೆ, ತುಂಬ ಸೀವಿಯರ್ ಆಗಿದ್ದರೆ ಅದಕ್ಕೆ ನೀವು ಆಯುರ್ಮಠಕ್ಕೆ ಬಂದರೆ ಇಲ್ಲಿ ಬೇಕಾಗಿರೋಂಥ ಮರ್ಮ ಚಿಕಿತ್ಸೆ ಪೂರ್ಣ ಪ್ರಮಾಣದಲ್ಲಿ ಮಸಾಜ್ ಸಮೇತ ಕೊಟ್ಟು ನಾವು ನಿಮ್ಮ ಸಮಸ್ಯೆನ ಪೂರ್ಣ ಪ್ರಮಾಣದಲ್ಲಿ ಪರಿಹಾರ ಮಾಡಿಕೊಡ್ತೀವಿ. ಸ್ನೇಹಿತರೆ, ಇದು ಕತ್ತು ಹಾಗೂ ಭುಜದ ನೋವಿಗೆ ಮಾಡಬೇಕಾಗಿರೋ ಮರ್ಮ ಅಡಂಗಲ್. ಹೀಗೆ ಮಾಡಿದರೆ ನಿಮ್ಮ ನೋವು ಉಪಶಮನವಾಗುತ್ತೆ, ಇದರ ಜೊತೆಗೆ ಸಂಪೂರ್ಣ ಮರ್ಮ ಚಿಕಿತ್ಸೆಯನ್ನು ಪಡ್ಕೊಳ್ಳೋದ್ರ ಮೂಲಕ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ. ಇದು ನಿಮ್ಮ ಕತ್ತಿಗೆ ಸಂಬಂಧಿಸಿದ ವಿಷಯ. ನೀವು ಅಡಂಗಲ್ ಮಾಡುವಾಗ ಸ್ವಲ್ಪ ಎಡವಟ್ಟಾದರೂ ಸಮಸ್ಯೆ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಮಾಡೋದಕ್ಕೆ ಬಾರದೇ ಇದ್ದರೆ ರಿಸ್ಕ್ ತಗೊಳ್ಳೋದಕ್ಕೆ ಹೋಗಬೇಡಿ. ಆಯರ್ಮಾಟಮ್ ಚಿಕಿತ್ಸಾ ಕೇಂದ್ರಕ್ಕೆ ಬನ್ನಿ, ಅಲ್ಲಿನ ತಜ್ಞ ವೈದ್ಯರಿಂದ ಚಿಕಿತ್ಸೆ ಪಡ್ಕೊಳ್ಳಿ. ಇದು ಸ್ಪಾಂಡಿಲೈಸಿಸ್ ಹಾಗೂ ಫ್ರೋಜನ್ ಶೋಲ್ಡರ್ ಸಮಸ್ಯೆಗೆ ಮಾಡುವ ಶೀಘ್ರ ಮರ್ಮ ಚಿಕಿತ್ಸೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಪರಿಚಿತರೋ ಗೆಳೆಯರೋ ಯಾರಿಗಾದರೂ ಈ ಮಾಹಿತಿಯ ಅಗತ್ಯ ಇರಬಹುದು, ಸೊ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ M2Health ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ.